ಜೈ ಶ್ರೀರಾಮ್ ವೆಲ್ಕಮ್ ಟು ಮಸಾಲ ಪಪಡ್ ನಾನು ಅಜಿತ್ ಬೋಪ್ನಹಳ್ಳಿ ಗಾಂಧಿ ತಾತನ ಮೇಲೆ ಇನ್ನೇನು ನನಗೆ ಲವ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಓ ನೆಹರೂನ ಪ್ರಧಾನ ಮಾಡಿದ್ದು ಅವರೇ ಅಲ್ವ ಅಂತ ನೆನಪಾಗ್ಬಿಡುತ್ತೆ ಚೈನ್ ಸ್ಮೋಕರ್ ಚಾಚಾ ನೆಹರು ಮಾಡಿ ಹೋದ ದುರಂತಗಳು ಒಂದೆರಡಲ್ಲ ಅದರಲ್ಲಿ ಒಂದು ಒಂದೇ ವಕ್ಫ್ ಭೂಮಿ ಹೂ ಇಸ್ ದ ಫೌಂಡರ್ ಆಫ್ ವಕ್ಫ್ ಬೋರ್ಡ್ ಅಂತ ಹುಡುಕಿದರೆ ಬರೋ ಹೆಸರೇ ಜವಾಹರಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶುರುವಾದ ವಕ್ಫ್ ಬೋರ್ಡ್ ಈಗ ದೇಶದಲ್ಲಿ ಅತಿ ಹೆಚ್ಚು ಭೂಮಿ ಹೊಂದಿರೋ ಸಂಸ್ಥೆಯಂತೆ ಕಂಡಿದ್ದೆಲ್ಲ ಅವರದ್ದೇ ವಿಧಾನಸೌಧಕ್ಕೂ ಅವರೇ ಜಾಗ ಕೊಟ್ಟಿದ್ದಂತೆ ಈಗ ಕರ್ನಾಟಕದ ರೈತರಿಗೆ ವಕ್ಫ್ ನೋಟಿಸ್ ಕೊಟ್ಟಿದೆ ನೂರಾರು ವರ್ಷಗಳಿಂದ ಉಳುಮೆ ಮಾಡಿ ಜೀವನ ಸಾಗಿಸ್ತಾ ಇರೋ ರೈತರು ವಕ್ಫ್ ಬೋರ್ಡ್ ನೋಟಿಸ್ ನೋಡಿ ಕಂಗಾಲಾಗಿದ್ದಾರೆ ಇದು ಎಲ್ಲಿ ಗೊತ್ತಾ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಕ್ಷೇತ್ರದ ಹೊನವಾಡ ಗ್ರಾಮದಲ್ಲಿ ಅಲ್ಲಿ ಹದಿನೈದು ರೈತರಿಗೆ ನೋಟಿಸ್ ಹೋಗಿದೆ ಏನಂತ ನೋಟಿಸು ನಮ್ಮ ವಕ್ಫ್ ಜಾಗದಲ್ಲಿ ನಿಮ್ಮ ಜಮೀನಿದೆ ಅಂತ ಇದನ್ನು ವಕ್ಫ್ ಬೋರ್ಡಿಗೆ ಬಂದು ಇತ್ಯರ್ಥ ಮಾಡ್ಕೊಂಡು ಹೋಗಿ ಎಂದಿದ್ದಾರೆ ಅರೆ ಅಪ್ಪ ಅಜ್ಜ ಮುತ್ತಜ್ಜನ ಕಾಲದಿಂದ ಕೃಷಿ ಮಾಡ್ಕೊಂಡು ಬರ್ತಾ ಇರೋ ರೈತರಿಗೆ ಏಕಾಏಕಿ ಇದು ನಿಮ್ಮ ಜಮೀನು ಅಲ್ವೇ ಅಲ್ಲ ನಮ್ಮದು ಅಂದ್ಬಿಟ್ರೆ ಧಿಕ್ಕೆಟ್ ಪಾಪ ಅಂದರೆ ಇಡೀ ಭಾರತವನ್ನು ಮಿನಿ ಪಾಕಿಸ್ತಾನ ಮಾಡಬೇಕು ಅನ್ನೋದು ಅವರ ಉದ್ದೇಶ ನಮ್ಮ ಗಾಂಧೀತಾತ ಮಾಡಿದ್ದು ಒಂದೆರಡಲ್ಲ ದೇಶ ಒಡೆಯೋಕೆ ಜಿನ್ನ ಜೊತೆಗೆ ಕುಂತು ಬ್ಲೂ ಪ್ರಿಂಟ್ ಮಾಡುವಾಗಲೇ ಹೆಂಗೋ ಧರ್ಮದ ಆಧಾರದ ಮೇಲೆ ತುಂಡು ಮಾಡೋದು ಅನ್ನೋದು ಫಿಕ್ಸ್ ಆಗಿತ್ತಲ್ಲ ಅದೊಂದು ಪ್ರಾಜೆಕ್ಟ್ ವರ್ಕ್ ಸರಿಯಾಗಿ ಮಾಡಲೇ ಇಲ್ಲ ಇನ್ನೊಂದು ಹತ್ತು ಟ್ರಿಪ್ ಟೆಂಪೋ ಜಾಸ್ತಿ ಕಳಿಸಿ ಅವ್ರನ್ನೆಲ್ಲ ಕಳಿಸಿಬಿಟ್ಟಿದ್ರೆ ಅರ್ಧ ಹಾತಲೆ ಇರ್ತಾ ಇರಲಿಲ್ಲ ಸರ್ ಹಿಂಗೆ ಸಮಸ್ಯೆ ಆಗಿದೆ ಸರ್ ನೋಟಿಸ್ ಬಂದಿದೆ ಸರ್ ಅಂತ ಕಂಪ್ಲೇಂಟ್ ಕೊಟ್ಟರೆ ದಾಖಲೆ ನೋಡಬೇಕು ಆಮೇಲೆ ಪರಿಶೀಲನೆ ಮಾಡಬೇಕು ಅಂದ್ಬಿಟ್ರು ಜಿ ಪರಮೇಶ್ವರ್ ಯಾವ ಸೀಮೆ ವಕ್ಫ್ ಬೋರ್ಡ್ ಅಂತ ಕೇಳೋಕ್ಕಾಗಲ್ವಾ ನಾಳೆ ನಮ್ಮನೆ ನಿಮ್ಮನೆ ಕೂಡದ್ದೇ ಅಂದು ಬಿಡುತ್ತಾರೆ ಆದರೆ ಸಂಸದ ತೇಜಸ್ವಿ ಸೂರ್ಯ ರೈತರ ಪರವಾಗಿ ನಿಂತಿದ್ದಾರೆ ಮನವಿ ಮಾಡ್ತೀನಿ ವಕ್ಫಿಗೆ ತಕರಾರು ನಿಮ್ಮ ಜಮೀನದಿತ್ತು ಅಂತಂದ್ರೆ ಅದು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ ದಯವಿಟ್ಟು ಬೆಂಗಳೂರಿಗೆ ನನ್ನ ಕಚೇರಿಗೆ ಬನ್ನಿ ನಿಮ್ಮ ಕೋ ನಿಮ್ಮ ಕೇಸನ್ನ ಹೈಕೋರ್ಟ್ ನಲ್ಲಿ ತಗೊಂಡೋಗಿ ಫೈಟ್ ಮಾಡಿ ಆ ಜಮೀನನ್ನ ನಮ್ಮ ರೈತರಿಗೆ ಉಳಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿಚಲಿತರಾಗುವಂತ ಅವಶ್ಯಕತೆ ಇಲ್ಲ ಆಮೇಲೆ ರೆವೆನ್ಯೂ ಅಧಿಕಾರಿಗಳು ಚೇಂಜ್ ಮಾಡಕ್ ಹೋದ್ರು ಪಾನೀಲಿ ಚೇಂಜ್ ಮಾಡಿದ್ರು ಇನ್ಯಾವುದೋ ಒಂದು ಡಾಕ್ಯುಮೆಂಟ್ ಬದಲಾಯಿಸ್ತಾ ಇದ್ದಾರೆ ಗೊತ್ತಾದ್ರೆ ದಯವಿಟ್ಟು ತಾವಲ್ಲೇ ಅದನ್ನ ವಿರೋಧ ಮಾಡಿ ತಕ್ರಾರಿಸಿ ಅದಕ್ಕೆ ನೀವು ಅರ್ಜಿ ಕೊಡಿ ಹೈಕೋರ್ಟಿಗೆ ಹೋಗೋಣ ಇದು ಭಾರತ ಹೊರತು ಇದು ಪಾಕಿಸ್ತಾನದ ಕಾನೂನು ನಡೀತಾ ಇರುವಂತಹ ರಾಜ್ಯ ಅಲ್ಲ ಇದನ್ನ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಮಾಡಬೇಕಾಗಿದೆ ಅದನ್ನ ಎಚ್ಚೆತ್ಕೊಳ್ಬೇಕು ಅಂತ ರಾಜ್ಯದ ರೈತರಿಗೆ ಮನವಿ ಮಾಡ್ತಾ ಇದ್ದೀವಿ ಕಳ್ಳಾಟಕ್ಕೆ ಬ್ರೇಕ್ ಹಾಕ್ಲೇಬೇಕಲ್ಲ ಇದು ಭಾರತದಲ್ಲಿ ನಡೀತಾ ಇರೋ ಹಲಾಲ್ ಲ್ಯಾಂಡ್ ಮಾಫಿಯಾ ನೆಹರೂ ಅನ್ನು ಭಾರತಕ್ಕೆ ದುರಂತವನ್ನು ತಂದ ಪ್ರಧಾನಿಯಿಂದ ಸಿಕ್ಕ ಇಲ್ಲಿನ ಮುಸ್ಲಿಮರಿಗೆ ಸಿಕ್ಕ ವರದಾನ ಎಲ್ಲಿಂದಲೋ ಬಂದವರು ಈಗ ಮೂರನೇ ಅತಿ ಹೆಚ್ಚು ಭಾರತದ ಭೂಭಾಗವನ್ನು ತಮ್ಮದು ಅಂತ ಘೋಷಣೆ ಮಾಡಿಕೊಳ್ತಾರೆ ಅಂದರೆ ಅದು ಯಾವ ಪರಿಲಿ ಲೂಟಿ ಆಗಿರ್ಬೋದು ಊಹೆ ಮಾಡಿ ಏನಿದು ವಕ್ಫು ಕರ್ನಾಟಕದಲ್ಲಿ ಅವರ ಆಸ್ತಿ ಎಲ್ಲೆಲ್ಲಿದೆ ಅಂತ ಘೋಷಣೆ ಮಾಡಿಕೊಳ್ತಾರೆ ಅನ್ನೋದನ್ನು ನೋಡ್ತಾ ಹೋದರೆ ನೆಹರು ಪ್ರಮಾದ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ ಒಬ್ಬ ಮುಸ್ಲಿಂ ತನ್ನ ಹೆಸರಿನ ಆಸ್ತಿಯನ್ನು ಧರ್ಮದ ಕೆಲಸಕ್ಕಾಗಿ ದಾನ ಮಾಡಿದ್ರೆ ಅದನ್ನು ವಕ್ಫ್ ಆಸ್ತಿ ಅಂತ ಕರೀತಾರೆ ಆದರೆ ಭಾರತದ ಮೂಲೆ ಮೂಲೆಯಲ್ಲಿ ಕಂಡ ಕಂಡಲ್ಲಿ ಅವರ ಜಾಲ ಹೆಚ್ಚಾಗಿ ಹೋಗಿದೆ ಈಗ ಅದಕ್ಕೆ ಲಗಾಮ ಹಾಕೋಕೆ ಮೋದಿ ಸರ್ಕಾರ ಮುಂದಾಗಿದೆಯಾ ವಕ್ಫ್ ಕಾನೂನಿನಲ್ಲಿ ನಲವತ್ನಾಲ್ಕು ತಿದ್ದುಪಡಿ ಆಗಬೇಕು ಅನ್ನೋದನ್ನು ಹೇಳಿದೆಯಾ ಅದೊಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಆದಿಯಾಗಿ ಮುಸ್ಲಿಂ ಸಂಘಟನೆಗಳು ಕಿಡಿಕಾರ್ತಿದ್ದಾವೆ ತುಂಬ ದೊಡ್ಡ ಹೆಜ್ಜೆಯನ್ನು ಮೋದಿ ಇಡ್ತಾ ಇದ್ದಾರೆ ವಕ್ಫ್ ಹೆಸರಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೆ ಮೂಗುದಾರ ಹಾಕೋಕೆ ಬಂದಿದ್ದಾರೆ ಬೇಕಿತ್ತು ಇಂಥ ನಡೆ ಭಾರತದ ವಕ್ಫ್ ಆಸ್ತಿ ನಿರ್ವಹಣಾ ವ್ಯವಸ್ಥೆಯ ಪೋರ್ಟಲ್ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭವಾಗಿದೆ ಪ್ರತಿ ತಿಂಗಳು ಈ ಪೋರ್ಟ್ನಲ್ಲಿ ದೇಶದಲ್ಲಿ ಎಲ್ಲೆಲ್ಲಿ ವಕ್ಫ್ ಆಸ್ತಿಗಳಿದೆ ಅದೆಲ್ಲ ದಾಖಲೆ ಮಾಡಬೇಕು ಇಲ್ಲಿಯವರೆಗೂ ದೇಶದಲ್ಲಿ ಒಟ್ಟು ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತು ಸ್ಥಿರಾಸ್ತಿಗಳನ್ನು ಅಲ್ಲಿ ದಾಖಲೆ ಮಾಡಲಾಗಿದೆ ಆ ಪೈಕಿ ದಕ್ಷಿಣ ಕನ್ನಡ ಸೇರಿದಂತೆ ಕರ್ನಾಟಕದಲ್ಲಿ ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತು ವಕ್ಫ್ ಸ್ಥಿರಾಸ್ತಿಗಳು ದಾಖಲೆಯಾಗಿದೆ ಇದನ್ನು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ಅವರು ಹೇಳಿದರು ಇನ್ನು ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೊಂಬತ್ತು ಸಾವಿರ ಎಕರೆ ಭೂಮಿ ಅವರ ಹೆಸರಲ್ಲಿದೆಯಂತೆ ಅವ್ರ ಲಾಜಿಕ್ಕನ್ನು ಕೇಳಬೇಕು ರೀ ತುಂಬ ಮಜಾ ಆಗಿದೆ ನಿಮ್ಮ ಮನೆ ನಿಮ್ಮ ಹೊಲ ನಿಮ್ಮ ಜಮೀನು ಒಂದು ವೇಳೆ ಅವರದ್ದು ಅಂತ ಅವ್ರಿಗೆ ಅನಿಸ್ಬಿಡ್ತು ಅಂದ್ಕೊಳ್ಳಿ ಆಗೋದೇನು ಬಾಡ ಅನಿಸ್ಬಿಟ್ರೆ ಸಾಕು ಅದು ವಕ್ಫ್ ಬೋರ್ಡ್ ಆಸ್ತಿಯಾಗಿ ಬಿಡುತ್ತೆ ಕನ್ವರ್ಟ್ ಆಗಿ ಬಿಡುತ್ತೆ ಏಕಾಏಕಿ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋ ಆಯ್ಕೆಯನ್ನು ಕೂಡ ನಿಯಮ ಕೊಟ್ಟಿಲ್ಲ ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಹಿಂದಿನ ನಾಯಕರ ಓಲೈಕೆ ರಾಜಕಾರಣದ ಫಲ ಕರ್ನಾಟಕದ ವಕ್ಫ್ ಬೋರ್ಡಿನ ವಾದವೆಂತ ಗೊತ್ತಾ ವಿಧಾನಸೌಧ ಕಟ್ಟಿದಾರಲ್ಲ ಆ ಜಾಗ ಕೂಡ ವಕ್ಫ್ ಆಸ್ತಿ ಅಂತೆ ವಿಧಾನಸೌಧವನ್ನು ಬಿಡದವರು ನಮ್ಮ ಆಸ್ತಿನ ನಿಮ್ಮ ಆಸ್ತಿನ ಬಿಡಬಹುದಾ ಅನ್ನೋ ಪ್ರಶ್ನೆ ಬರೋದಿಲ್ವಾ ವಿಧಾನಸೌಧ ಕಟ್ಸೋಕ್ಕೆ ಮೊದಲು ಮುಸ್ಲಿಮರಿದ್ದ ಜಾಗವನ್ನು ದಾನವಾಗಿ ಕೊಟ್ಟಿದಾರಂತೆ ಈ ವಾದನ ಮುಂದಿಡ್ತಾರೆ ಇದನ್ನು ಕೇಳ್ತಾ ಇದ್ದರೆ ಎಲ್ಲಿ ಗೋಡೆ ಗೋಡೆಗೆ ಹೋಗಿ ತಲೆ ಚಚ್ಕೊಳ್ಳೋದಾ ಅಥವಾ ಗೋಡೆ ಓಡ ಒಂದು ಡಿಚ್ಚಿ ಕೊಡು ಅನ್ನೋದಾ ಅಂತ ಗೊತ್ತಾಗ್ತಾ ಇಲ್ಲ ಕಣ್ಣಿಗೆ ಕಂಡಿದ್ದೆಲ್ಲ ನಮ್ಮ ಆಸ್ತಿ ಅನ್ನೋ ಹಕ್ಕನ್ನು ಕೊಟ್ಟವರು ಯಾರು ವಕ್ ಬಗ್ಗೆ ಸಂವಿಧಾನದಲ್ಲಿ ಏನಿದೆ ಘಂಟ ಇದೆ ಎಂಥದ್ದು ಇಲ್ಲ ತಿದ್ದುಪಡಿಯನ್ನು ಮಾಡೋಕ್ಕೆ ಮುಂದಾಗಿರೋದಕ್ಕೆ ಕಾಂಗ್ರೆಸ್ ಯಾಕೆ ವಿರೋಧ ಮಾಡ್ತಾ ಇದೆ ಕಾಂಗ್ರೆಸ್ಸಿನ ವೇಣುಗೋಪಾಲ್ ಯಾಕೆ ಪ್ರಬಲ ವಿರೋಧ ತೋರಿಸಿದ್ದು ಇವತ್ತು ಮುಸ್ಲಿಮರ ಹಕ್ಕನ್ನು ಮೋದಿ ಕಸುಕೊಳ್ತಾ ಇದ್ದಾರೆ ಅನ್ನು ಮಾತನಾಡಿದವರು ಎರಡು ಸಾವಿರದ ಆರರಲ್ಲಿದ್ದ ಆಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಪಟ್ಟು ಹೆಚ್ಚಾಗಿರೋದನ್ನು ಯಾಕೆ ಪ್ರಶ್ನೆ ಮಾಡಲ್ಲ ಯಾಕೆ ಆ ಬಗ್ಗೆ ಮಾತಾಡೋದಿಲ್ಲ ನಾಳೆ ಬೌದ್ಧರಿಗೂ ಹಿಂಗೆ ಆಗುತ್ತೆ ಜೈನರಿಗೂ ಹಿಂಗೆ ಆಗುತ್ತೆ ಎಲ್ಲರಿಗೂ ಇದೇ ಆಗುತ್ತೆ ಅಂತ ದಾರಿ ತಪ್ಪಿಸುವ ಅವರು ನಮ್ಮ ದೇಶದಲ್ಲಿ ಮುಸ್ಲಿಮರಿಗೆ ಬಿಟ್ಟರೆ ಹಿನ್ಯಾವ ಧರ್ಮಕ್ಕೆ ಈ ರೀತಿಯ ಸವಲತ್ತು ಸಿಕ್ಕಿರೋದು ಮುಜುರಾ ಇಲಾಖೆ ಜಾಗ ಅಂತ ನಮ್ಮ ಹಿಂದೂ ದೇವಸ್ಥಾನ ಆಸ್ತಿಗಳನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾ ಆದರೆ ಒಂದೇ ಒಂದು ಗೇಣು ಭೂಮಿಯನ್ನು ವಕ್ಫ್ ಬೋರ್ಡ್ನಿಂದ ತಗೊಳ್ಳೋಲ್ಲ ಯಾಕೆ ಸರ್ಕಾರಕ್ಕೂ ಗೊತ್ತಿದೆ ಮುಸ್ಲಿಮರನ್ನು ಎದುರು ಹಾಕ್ಕೊಂಡ್ರೆ ಇಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದು ಹಾಗೆ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಹೆಚ್ಚೇನು ಚಿಂತೆ ಮಾಡುವುದೇ ಬೇಡ ಯಾಕೆಂದರೆ ಅಯ್ಯೋ ಕಾಂಗ್ರೆಸ್ ಹಿಂಗೆ ಮಾಡಿಬಿಡ್ತು ಅಂತ ಮುಸ್ಲಿಮರು ಮೋದಿಗೆ ಸತ್ರುನೂ ಒಟ್ಟು ಹಾಕಲ್ಲ ಸ್ವಲ್ಪ ತಡವಾಗಿ ಕೂಡ ಮೋದಿ ಸರ್ಕಾರ ವಕ್ಫ್ ಅಕ್ರಮಗಳಿಗೆ ಕಡಿವಾಣ ಹಾಕ್ತಾ ಇರೋದು ಸ್ವಾಗತಾರ್ಹ ನನ್ನ ಅಜ್ಜನ ಅಜ್ಜ ಒಮ್ಮೆ ಇಲ್ಲಿ ನಮಾಜ್ ಮಾಡಿದ್ದಂತೆ ಆ ಕಥೆಯನ್ನ ನಮ್ಮ ತಾತ ನಮ್ಮ ಅಪ್ಪನಿಗೆ ಹೇಳಿದಂತೆ ನಮ್ಮ ಅಪ್ಪ ನನಗೆ ಹೇಳ್ದಂತೆ ಹೀಗಾಗಿ ಈ ಜಾಗ ವಕ್ಫ್ ಬೋರ್ಡಿಗೆ ಸಲ್ಲಬೇಕು ಅನ್ನೋ ವಾದವನ್ನು ಮುಂದಿಟ್ಟರೆ ಸುಮ್ಮನೆ ಕೂರಕ್ಕಾಗುತ್ತಾ ಮೋದಿ ತರ್ತಾರು ಈ ತಿದ್ದುಪಡಿಯಲ್ಲಿ ಮುಸ್ಲಿಮರಿಗೆ ಅತ್ಯಂತ ನೋವು ಕೊಟ್ಟ ವಿಚಾರ ಏನು ಗೊತ್ತಾ ವಕ್ಫ್ ಕಮಿಟಿಯಲ್ಲಿ ಮಹಿಳೆಯರಿಗೆ ಪರ್ಮಿಷನ್ ಇರಲಿಲ್ಲ ಅವರ ಧರ್ಮವೇ ಹಾಗೆ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಒಂದು ಸಾಸಿವೆ ಕಾಳಷ್ಟು ಆಲೋಚನೆ ಮಾಡೋದಿಲ್ಲ ಮಹಿಳೆಯರು ಸಮಾಜಮುಖಿ ಜೀವನ ಮಾಡೋದನ್ನು ವಿರೋಧ ಮಾಡುತ್ತೆ ಈಗ ಮೋದಿ ಸರ್ಕಾರ ವಕ್ಫ್ ಕಮಿಟಿಯಲ್ಲಿ ಮಹಿಳೆಯರು ಇರಲೇಬೇಕು ಅನ್ನೋದನ್ನು ಹೇಳಿದೆ ಇನ್ನೊಂದು ಪ್ರಮುಖ ತಿದ್ದುಪಡಿ ಅಂದರೆ ಸಾಮಾನ್ಯವಾಗಿ ಯಾರದೋ ಜೊತೆಗೆ ಈ ಜಮೀನಲ್ಲಿ ಜಗಳ ಎಲ್ಲೋರಿದ್ದಾಗ ನಾವು ಏನು ಮಾಡ್ತೀವಿ ಕೋರ್ಟಿಗೆ ಹೋಗ್ತೀವಿ ಆದರೆ ವಕ್ಫ್ ಅನ್ನೋದೇ ಒಂದು ಕೋರ್ಟ್ ಅಂತ ಹೇಳಿಕೊಳ್ಳುತ್ತೆ ಅದೇ ಒಂದು ಕೋರ್ಟ್ ಅಂತೆ ಅವರ ಜಾಗದಲ್ಲಿ ಜಾಗದ ವ್ಯಾಜ್ಯ ಇದ್ದರೆ ಅವರೇ ಸಾಲ್ವ್ ಮಾಡೋದಂತೆ ಕೋರ್ಟಿಗೆಲ್ಲ ಹೋಗೋ ಸೀನೇ ಇಲ್ವಂತೆ ಇದಕ್ಕೂ ಮೋದಿ ಸರ್ಕಾರ ಎಳ್ಳು ನೀರು ಬಿಟ್ಟಿದೆ ವಕ್ಫ್ ಟ್ರಿಬ್ಯುನಲ್ಗೆ ಓಂ ಶಾಂತಿ ಓಂ ಅಂದಿದೆ ಆಸ್ತಿ ವಿವಾದ ಇದ್ದರೆ ಕೋರ್ಟ್ನಲ್ಲೇ ತೀರ್ಮಾನ ಆಗೋದು ಅಂದಿದೆ ಮೋದಿ ಸರ್ಕಾರ ಜಾತ್ಯಾತೀತ ದೇಶ ಭಾರತ ಅನ್ನೋರಿಗೆ ನನ್ನ ಕಡೆಯಿಂದ ಎರಡು ಎರಡೂವರೆ ನಿಮಿಷ ಮೌನ ಯಾಕೆಂದರೆ ಭಾರತದಲ್ಲಿ ಮುಸ್ಲಿಮರಿಗೆ ಕೊಟ್ಟಷ್ಟು ಸೌಲಭ್ಯ ಮಾಡಿಕೊಟ್ಟ ಅನುಕೂಲ ಇನ್ಯಾವ ಧರ್ಮದವರಿಗೂ ಕೊಟ್ಟಿಲ್ಲ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ನಿಯಂತ್ರಣ ಮಾಡುತ್ತೆ ನಾಳೆ ದಿನ ಬಂದು ಈ ದೇವಸ್ಥಾನ ಸರ್ಕಾರದ್ದು ಅಂದರೆ ಯಾರೂ ಕೆಮ್ಮು ಹಾಗಿಲ್ಲ ದೇವಸ್ಥಾನ ಅಷ್ಟೇ ಅಲ್ಲ ದೇವಸ್ಥಾನದ ಎಲ್ಲ ಜಮೀನು ಕೂಡ ಸರ್ಕಾರದ್ದೇ ಆಗಿಬಿಡುತ್ತೆ ಆ ಆಸ್ತಿಯನ್ನು ಅವರು ಹೆಂಗೆ ಬೇಕಾದರೂ ಹಾಗೆ ಬಳಸ್ಕೊಳ್ಳೋ ಅವಕಾಶ ಇದೆ ಆದರೆ ಫಾಸ್ಟಿಗೆ ಕೈ ಹಾಕ್ಲಿ ನೋಡೋಣ ಸಾಧ್ಯವೇ ಇಲ್ಲ ಬಾಂಧವರ ಕಿರಣ ಒಲವಿನ ಓಲೈಕೆಯ ಸಿದ್ದಣ್ಣನಿಗೂ ಅಸಾಧ್ಯವೇ ಈಗ ವಕ್ ಫೋರ್ಡ್ ಬಂದು ಈ ಮೂಡಾದು ಹದಿನಾಲ್ಕು ಸೈಟ್ ಅದೇ ಸಿದ್ದರಾಮಯ್ಯ ಹೆಂಡ್ತಿಯವರ ಹೆಸರಲ್ಲಿ ಇತ್ತಲ್ಲ ಅದು ನಮ್ದೇ ಅಂದರೆ ಸಿದ್ಧಣ್ಣ ಕೂಡ ಕೊಡಬೇಕು ಇನ್ನು ನಮ್ಮ ಕಾಂಗ್ರೆಸ್ಸು ಎಲ್ಲಿ ಕೂಡ ಅವ್ಯವಹಾರ ಬಿಟ್ಟಿಲ್ಲ ವಕ್ಫ್ ಬೋರ್ಡ್ನಲ್ಲೂ ಕೂಡ ಆಕ್ರಮ ಮಾಡಿದೆ ನಾಲ್ಕು ಕೋಟಿ ಅವ್ಯವಹಾರವನ್ನು ಮಾಡಿಕೊಂಡಿದೆ ಆದರೆ ಕೇಂದ್ರದಲ್ಲಿ ಇರೋದು ರಾಹುಲ್ ಗಾಂಧಿಯವರ ಟಕಾಟಕ್ ಸರ್ಕಾರ ಅಲ್ಲ ಹೀಗಾಗಿ ಆಗ್ತಾ ಇರೋ ಅನ್ಯಾಯಗಳನ್ನು ಸರಿಪಡಿಸುವ ಇಚ್ಛೆ ಇರಾದೆ ಎರಡು ಅವರಲ್ಲಿದೆ ಪ್ರತಿಯೊಂದು ತಿದ್ದುಪಡಿ ಕೂಡ ಲಾಜಿಕಲ್ ಅಂತ ಎಲ್ಲಿಸೋದು ಮೋದಿ ಈ ಅವಧಿಯಲ್ಲಿ ಇನ್ನಷ್ಟು ಅಗ್ರೆಸಿವ್ ನಿರ್ಧಾರಗಳನ್ನು ತಗೋತಾರೆ ಅನ್ನೋ ಊಹೆ ಸತ್ಯವಾಗ್ತಾ ಇದೆ ಬಟ್ ಇಷ್ಟೇ ಸಾಲದಿಲ್ಲ ಮೋದಿ ಮೇಲೆ ನಿರೀಕ್ಷೆ ಹಿಮಾಲಯ ಪರ್ವತದಷ್ಟಿದೆ ಮುಸ್ಲಿಮರ ಆಸ್ತಿ ಮೇಲೆ ಸರ್ಕಾರಕ್ಕೆ ಹಕ್ಕಿಲ್ಲ ಅನ್ನೋರು ಹಿಂದೂ ದೇವಸ್ಥಾನಗಳ ಆಸ್ತಿ ಮೇಲೆ ಕೂಡ ಸರ್ಕಾರ ಕಣ್ಣು ಹಾಕಂಗಿಲ್ಲ ಅನ್ನಬೇಕಲ್ಲ ಅದಾಗುತ್ತಾ ಎಲ್ಲಿಂದಲೋ ಬಂದವರು ಇಲ್ಲಿ ತನಕ ಅತಿಕ್ರಮಣ ಮಾಡಿ ಕಣ್ಣಿಗೆ ಬಿದ್ದಿದ್ದೆಲ್ಲ ನಮ್ಮ ಆಸ್ತಿ ಅಂತ ಇಂಡಿಯನ್ ಆರ್ಮಿ ನಂತರ ಅತಿ ಹೆಚ್ಚು ಭೂಮಿಯನ್ನು ಅವರದ್ದು ಅಂತ ಹೇಳಿಕೊಳ್ತಾರೆ ಅಂದರೆ ಹೇಗೆ ನಮ್ಮ ಎದುರುಗಡೆಗೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋದು ಅವ್ಯವಹಾರ ಅಲ್ವಾ ದೇವಸ್ಥಾನದ ಆಸ್ತಿ ತಗೊಂಡು ದೇವಸ್ಥಾನಕ್ಕಾಗಿ ಏನನ್ನೂ ಕೊಡದ ಸರ್ಕಾರ ಹೆಂಗೋ ನಡೀತಾ ಇದೆ ಹುಂಡಿಕಾಸನ್ನು ಖಜಾನೆಗೆ ಹಾಕಿಸಿಕೊಂಡು ಮರಳಿ ಏನು ಕೊಡ್ತಾ ಇದೆ ಅದು ತಪ್ಪಾದರೆ ಇದು ತಪ್ಪೆ ತಪ್ಪನ್ನ ತಪ್ಪು ಅಂತ ಹೇಳೋರು ನಿಜವಾಗಿಯೂ ಸರಿದಾರಿಯಲ್ಲಿ ಇರೋರು ಟಿವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti.